ರೆಡಿ ಆಗಿದ್ದಾರೆ. ಸಾವಿತ್ರಿ ಕರೆ ಮಾಡಿದ್ದಾರೆ. ಸಾವಿತ್ರಿ, ನಿಮ್ಮ ಪ್ರಶ್ನೆ ಏನು? ಮೇಡಮ್, ಸವಿತಾ. ಸವಿತಾ, ಹಾ ಹಾ ಮೇಡಮ್. ಮಗಳು ಈ ಸರಿ ಲಾಂಗ್ ಟರ್ಮ್ ನೀಟ್ ಕೋಚಿಂಗ್ ಹೋಗ್ತಾ ಇದ್ದಾಳೆ. ಹಾ ಹಾ, ಮಾನಸ ಅಂತ. ಹ್ಮ್ ಹ್ಮ್. ಸಿಂಹರಾಶಿ ಮಕ್ಕ, ಮಗ ನಕ್ಷತ್ರ ಮೇಡಮ್ ಅವಳ್ದ. ನೀಟ್ ಎಕ್ಸಾಮ್ ಮಾಡಿದಾರಾ? ಈಗ ಈ ಸರಿ ಕೋಚಿಂಗ್ ಹೋಗ್ತಾ ಇದ್ದಾಳೆ ಸರ್. ಹಾ, ಅದೇನು ಸ್ವಲ್ಪ ಇದೆಯಾ ಸರ್, ಏನಾರು ಅವಕಾಶ ಇದೆಯಾ? ಮಗ ನಕ್ಷತ್ರವಾ? ಹಾ ಸರ್. ಎಷ್ಟನೇ ಇಸ್ವಿ ಹುಟ್ಟಿರೋದು? 2006 ಗುರುವಾರ ಮುಂಜಾನೆ 8:45ಕ್ಕೆ ಹುಟ್ಟಿದ್ದು ಸರ್. ಈ ಯಾವಾಗ ಎಕ್ಸಾಮ್ ಇರೋದು? ಮೇ ತಿಂಗಳಲ್ಲಿ ಇರುತ್ತೆ ಸರ್. ಅದು ಯಾವಾಗಲೂ ಈಗ ಪ್ರಿಪರೇಷನ್ ಆಗ್ತಾ ಇದ್ದಾರೆ. ಹಾ ಸರ್. ಆಗೋ ಸಾಧ್ಯತೆ 70%ಗಿಂತ ಜಾಸ್ತಿ ಇದೆ. ಹಾ ಸರ್. ಈಗ ಹೇಳ್ತಾ ಇದ್ದೆ ಸಿಂಹರಾಶಿಯವರಿಗೆ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಒಂದು ಯೋಗ, ಬಹಳ ಒಳ್ಳೆ ಯೋಗ ಇದೆ ಸಿಂಹರಾಶಿಯವರಿಗೆ. ಸಪ್ತಮ ವಕ್ರಿ ಶನಿಯು ಪರಿಹಾರ ಆದ ಕೂಡಲೇ ಆಗ್ತಾ ಇರೋ ಹಾಗೆಯೇ ಸ್ವಲ್ಪ ಈ ಅಡೆತಡೆಗಳೆಲ್ಲ, ಮಾನಸಿಕ ಅಡೆತಡೆಗಳೆಲ್ಲ ಪರಿಹಾರ ಆಗ್ತದೆ ಅಂತ. ಹಾಗಾಗಿ ವಿದ್ಯಾ ವಿಷಯದಲ್ಲಿ ಒಳ್ಳೆಯ ರಿಸಲ್ಟನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇನಲ್ಲಿ. ಧನ್ಯವಾದ. ಈಗ ಬಾಲಕೃಷ್ಣ ಮಂಗಳೂರಿಂದ ಕರೆ ಮಾಡಿದ್ದಾರೆ. ಬಾಲಕೃಷ್ಣ ಅವರೇ, ನಿಮ್ಮ ಪ್ರಶ್ನೆ ಏನು? ನಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟು, ಮತ್ತೆ ನಾವು ಬಾಯಿ ರೂಮಲ್ಲಿ ಇರೋದು, ರೂಮಲ್ಲಿ ಕೂಡ ತುಂಬ ತೊಂದರೆ ನಡೀತೇವೆ, ಸಮಸ್ಯೆ ಉಂಟು. ನಮ್ದು ಅಶ್ವಿನ್ ನಕ್ಷತ್ರ ಮೇಷ್ಟರ್ ಆಗಿ. ಏನು ಆರೋಗ್ಯ ಸಮಸ್ಯೆ ಇದೆ ನಿಮಗೆ? ಅದಂದ್ರೆ ನಂದು ಕಾಲು ಒಂದು ಕಟ್ಟಾಗಿದೆ, ಅಂದ್ರೆ ಕಟ್ಟಾಗಿದೆ ಅಂದ್ರೆ ಅವತ್ತು ಕಟ್ ಮಾಡಿ ಆಪರೇಷನ್ ಮಾಡಿ ಕಟ್ ಮಾಡ್ತಿದ್ದಾರೆ, ಅದೀಗ ಅದು ಗಡಿ ಗಡಿ ನೋವಾಗ್ತಾ ಇರ್ತದೆ. ಎಷ್ಟು ವಯಸ್ಸು ನಿಮಗೆ? 45. ನಿಮ್ಮ ಆರೈಕೆಗೆಲ್ಲ ಯಾರಿದ್ದಾರೆ? ಮಿಸ್ಸಸ್ ಇದ್ದಾರೆ. ನಿಮ್ಮದು ಆದಷ್ಟು ಇರುವ ಪರಿಸ್ಥಿತಿ ಇನ್ನು ಬಿಗಡಾಯಿಸದೇ ಇರೋ ಹಾಗೆ ದೇವರು ಅನುಗ್ರಹ ಮಾಡಲಿ. ನಮ್ಮ ಸಂವೇದನೆ ನಿಮ್ಮೊಂದಿಗೆ ಇದೆ. ಆದಷ್ಟು ನಿಮ್ಮ ಜಾತಕವನ್ನು ಸ್ವಲ್ಪ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ಹೆಸರೇನು? ಬಾಲಕೃಷ್ಣ. ಆದಷ್ಟು ಬೇಗ ಒಳ್ಳೆ ಕಡೆ ಒಂದು ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಸ್ವಲ್ಪ ಪೂರ್ವಾರಿಷ್ಟಗಳು ಅಂತ ಕರೀತಾರೆ, ಅಥವಾ ವಂಶಾರಿಷ್ಟಗಳು, ಸ್ವಲ್ಪ ದೋಷಗಳು ಜಾಸ್ತಿ ಇರುವ ಹಾಗೆ ಕಾಣುತ್ತೆ. ಹಾಗಾಗಿ ಹಬ್ಬದ ದಿನ ಮಾಡಿದ್ದೀರಿ, ನಿಮಗೆ ಆದಷ್ಟು ಒಳ್ಳೆಯ ಆರೋಗ್ಯವನ್ನು, ಇರುವ ಪರಿಸ್ಥಿತಿ ಇನ್ನೂ ಹದಗೆಡದೇ ಇರುವಂತೆ ದೇವರು ಅನುಗ್ರಹ ಮಾಡಲಿ. ಈಗ ಲತಾ ಕರೆ ಮಾಡಿದ್ದಾರೆ. ಲತಾ, ನಿಮ್ಮ ಪ್ರಶ್ನೆ ಏನಿದೆ ಕಶ್ಯಪ್ರನ್ ಕೇಳಿ. ತಾಯಿಯ ಬಗ್ಗೆ ಕೇಳಿದ್ದೆ. ಹೇಳಿ. ಹಲೋ, ಯಾರ ಬಗ್ಗೆ? ನನ್ನ ಬಗ್ಗೆ. ಲತಾ, ಸ್ವಲ್ಪ ಜೋರಾಗಿ ಮಾತಾಡಿ. ಹೇಳಿ. ಏನ್ ಹೆಸರು? ಲತಾ. ಲತಾ, ಏನು ಪ್ರಶ್ನೆ? ಕಾಯಿಲೆ ಬಗ್ಗೆ. ಕಾಯಿಲೆ ಬಗ್ಗೆ? ಹಾ, ಏನಾಗಿದೆ? ಮದ್ದೆಲ್ಲ ಮಾಡಿ ಕಮ್ಮಿ ಇಲ್ಲ, ಡಾಕ್ಟರ್ ಹೇಳ್ತಿಲ್ಲ ಅಂತ ಹೇಳ್ತಿದ್ದಾರೆ. ಏನ್ ಏನ್ ಸಮಸ್ಯೆ ಇದೆ ಲತಾ? ಏನ್ ಆರೋಗ್ಯದ ಸಮಸ್ಯೆ? ಕಾಲ್ನೋವು. ಕಾಲ್ನೋವು ಇದೆ, ಮತ್ತೆ ಔಷಧಿಗಳನ್ನ ತಗೊಳ್ತಾ ಇದ್ದೀನಿ, ಆದ್ರೂ ವ್ಯತ್ಯಾಸ ಆಗ್ತಿದೆ. ಎಷ್ಟು ವಯಸ್ಸು ನಿಮಗೆ? 39. ಮಕ್ಕಳಿದ್ದಾರಾ? ಇಲ್ಲ ಇಲ್ಲ. ಈಗ ಏನ್ ರಾಶಿ ನಿಮ್ದು? ಮೇಷರಾಶಿ. ಅಶ್ವಿನ್ ನಕ್ಷತ್ರ. ಮೇಷರಾಶಿ. ನಿಮ್ಮದು ಜಾತಕದಲ್ಲೇ ಶನಿಯ ಬಾಧೆ ಉಂಟು, ಹಾಗಾಗಿ ಈ ಮೈ ಊತ ಬರ್ತಕ್ಕಂಥದ್ದು, ಈ ವಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು, ಆಯಿತಾ? ನೀವು ಒಳ್ಳೆ ಆಯುರ್ವೇದಿಕ್ ಇದರಲ್ಲಿ ನೀವು ಅಡ್ಮಿಟ್ ಆಗಿ ಪೂರ್ತಿ ಏನು ಆ ಒಂದು 7 ದಿನ 8 ದಿನ 10 ದಿನದ ಒಂದು ಶುದ್ಧೀಕರಣ ಕೆಲಸ ಎಲ್ಲ ಏನು ಟ್ರೀಟ್ಮೆಂಟ್ ಕೊಡ್ತಾರೆ, ಆ ಥರ ಒಂದು ದೇಹ ಶುದ್ಧಿಯನ್ನು ಮಾಡಿಕೊಳ್ಬೇಕು. ಆಮೇಲೆ ಜಾತಕವನ್ನು ನೋಡಿಸಿ ಯಾವ ಅಷ್ಟಮ ಭಾವವು ಅಥವಾ ಶನಿಯ ದೋಷಗಳು ಯಾಕಿದೆ ಅಂತಕ್ಕಂಥ ವಿಮರ್ಶೆ ಮಾಡಿ ಅದಕ್ಕೆ ತಕ್ಕಂಥ ಪ್ರಾಯಶ್ಚಿತ್ತ ಮಾಡಬೇಕು. ಶರೀರಗತವಾಗಿರ್ತಕ್ಕಂಥ ದೋಷಗಳನ್ನು ವೈದ್ಯೋಪಚಾರ ಔಷಧಿಗಳಿಂದ ಸರಿ ಮಾಡಬೇಕು. ಕರ್ಮದಿಂದ ದೋಷ ಬಂದಿರತಕ್ಕಂಥದ್ದು ಗ್ರಹಾರಿಷ್ಟ ಗ್ರಹಶಾಂತಿಗಳಿಂದ ಪರಿಹಾರ ಮಾಡಿದರೆ ಸರಿ ಆಗ್ತದೆ. ಕಶ್ಯಪರೇ, ಗಣಪತಿ ಹಬ್ಬದ ದಿನ ಗಣಪತಿಯಿಂದ ಎಲ್ಲರೂ ಸುಖ ನೆಮ್ಮದಿಯನ್ನು ಪಡೀಲಿ ಅನ್ನೋದರ ಜೊತೆ ಜೊತೆಗೆ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಇದೆ ಅನ್ನೋದನ್ನು ತಿಳಿಸ್ಕೊಟ್ರಿ, ಹಾಗೆ ಯಾವ ಯಾವ ದೋಷಗಳು ಪರಿಹಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಸವಿವರವಾಗಿ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.
ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.